ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ. ಇವು ಏನು ಶಬ್ದಗಳು ಬಳಸ್ತೀವಲ್ಲ, ಲಿಂಗಾಂಗ ಯೋಗ, ಆ ಯೋಗ, ಈ ಯೋಗ, ಇವು ನಿಮಗೆ ಆಗೋದಿಲ್ಲ ಅಂತ ಅನ್ಕೋಬೇಡ್ರಿ, ಇವುಗಳನ್ನೆಲ್ಲ ನೀವು ಮಾಡ್ತೀರಿ. ಈಗ ನೀವು ಲಿಂಗದೊಳಗೆ ಆಗ್ತೀರಿ, ನಾವು ಲಿಂಗದೊಳಗೆ ಆಗ್ತೀವಿ, ಅವರು ಲಿಂಗ, ನಾವು ಒಟ್ಟು ಒಳಗೆ ಆಗ್ತೀವಿ. ಏನು ಲಿಂಗದೊಳಗೆ ಆಗ್ತೀವೋ, ಏನು ಟಿ ವಿ ಒಳಗೆ ಆಗ್ತೀವೋ, ಮೊಬೈಲ್ ಒಳಗೆ ಆಗ್ತೀವೋ, ಅದು ಗೊತ್ತಿಲ್ಲ. ಒಟ್ಟ ಒಬ್ಬ ಮನುಷ್ಯನ ಮನಸ್ಸೇನದ ದಿನನಿತ್ಯ ಒಂದಲ್ಲ ಒಂದು ಕ್ರಿಯೆಯೊಳಗೆ ಅದು ತೊಡಗಿರುತ್ತದೆ. ನೀ ಎದ್ದಿರು, ನೀ ಮಲಗಿರು. ಎದ್ರ ನನಸಾಗಿ ಮಲಗಿದ್ರ ಮಲಗಿದ್ರ ಏನವ ನಿಮ್ಮ ಕನಸಿನಾಗೆಲ್ಲ? ಮದುವೆ ಮನೆಗೆ ಹೋದಂಗೆ ಆಗೋದು, ಗಂಡ ಚಲೋದು ಬಂಗಾರ ಸರ ತಂದಂಗೆ ಆಗೋದು, ಚಲೋ ಚಲೋ ಬಂಗಾರ ನೆಕ್ಲೇಸ್ ಎಲ್ಲ ಕೊಳ್ಳಾಗ ಹಾಕೋದು. ಮುಂಜಾನೆ ಎದ್ದು ನೋಡ್ತೀರಿ, ಮದುವೆ ಮನೆ ಇಲ್ಲ, ಗಂಡ ಅಲ್ಲೇ ಒಲೆ ಮುಂದೆ ಚಾ ಕುಡ್ಕೊಂತ ಕುಂತಿರ್ತೈತಿ. ಹಾಂ, ಮಕ್ಕಳೆಲ್ಲ ಅತ್ತಾಗಿತ್ತ ಗರಸಾಡ್ತಿರ್ತಾವೆ, ಕನಸಿನಾಗ ದೊಡ್ಡ ಮನೆ ಕಟ್ಟಿ ಅಂದ್ರೆ ಮಜಾ ಏನು ಅಂತಂದ್ರೆ, ಒಂದು ಸೂಕ್ತವಾದ ಶಕ್ತಿ ಏನದ ನಮ್ಮೊಳಗೆ ಸದಾ ಕ್ರಿಯೆಯೊಳಗೆ ಇರ್ತದದು. ಅದಕ್ಕೆ ಹೇಳ್ತಾರಲ್ಲ, ಸಪ್ತ ಸಾಗರ ದಾಚೆ ಎಲ್ಲೋ ಸೂಪ್ತ ಸಾಗರ ಕಾತಿದೆ. ಆ ಸೂಪ್ತತೆ ನಮಗೇನಾಗಬೇಕು ಅಂತಂದ್ರೆ ಆಪ್ತನಾಗಿ ನಾವು ಪರಿವರ್ತನೆಗೊಳ್ಳಬೇಕು. ಒಂದು ನಾನು ಅದನ್ನೇ ಮಾತಾಡಿದೆ ಅವ್ರ ಹತ್ರ. ಅವ್ರು ಹೇಳಿದರು, ಮಾತಾಡೋ ಕಾಲಕ್ಕೆ ಕೆಲವೊಂದು ವಿಚಾರಗಳನ್ನು ಅವರು ಬಳಸಿದರು. ನಾನು ಅದಕ್ಕೆ ಹೇಳ್ತೀನಿ ತಾಯಿ, ಎರಡನ್ನು ಯಾವತ್ತು ಶರಣ್ರೆ ನಿಮಗೆ ಹೇಳ್ತೀನಿ. ನಿಮ್ಮ ಮೇಲೆ ಜಗತ್ತಿನ ಯಾವುದೇ ಗ್ರಹಗಳಾಗಲಿ, ವಸ್ತುಗಳಾಗಲಿ, ವ್ಯಕ್ತಿಗಳಾಗಲಿ ಪರಿಣಾಮ ಬೀರಬಾರದು. ಇದು ಒಂದು ನೆನಪಿಟ್ಟುಕೊಳ್ಳ್ರಿ. ಅರ್ಥ ಆಗ್ತದೆ ನಾ ಹೇಳೋದು. ಮೂಢನಂಬಿಕೆಗಳು, ಮೂಢ ಅನ್ನೋದು ಬಿಡ್ರಿ, ಅಲ್ಲಿ ನಂಬಿಕೆ ಅನ್ನೋದು ಒಂದು ಬಹಳ ಅಮೂಲ್ಯವಾದ ಶಬ್ದ ಅದು. ಆ ಮೂಢ ಅದರದ್ದೇನು ತಪ್ಪಿಲ್ಲ, ಆ ನಂಬಿಕೆಯನ್ನ ಮೂಢತೆಗೆ ಯಾಕೆ ನೀವು ಕರ್ಕೊಂಡು ಹೋಗ್ತೀರಿ? ಅದು ನಿಮ್ಮ ತಪ್ಪದು. ಆ ಮೂಢ ನಂಬಿಕೆಯನ್ನ ನೀವು ಮೂಲ ನಂಬಿಕೆಯಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಯಾವ ಮೂಢ ನಂಬಿಕೆ ಜಗತ್ತಿನಾಗ ನಿಮಗೆ ಯಾವುದು ಮೂಢ ನಂಬಿಕೆ ಅಂತೀರಿ? ನೀವು ಯಾವುದಂತೀರಿ? ಒಬ್ರು ಹೇಳ್ರಿ, ಯಾರು ಯಾವುದ್ರ ಮೂಢ ನಂಬಿಕೆ ಹೇಳ್ರಿ ಯಾರನ್ನೊಬ್ರು? ಯಾವುದು ನಿಮಗೆ ಗೊತ್ತಿಲ್ಲ, ಮೂಢನಂಬಿಕೆ ನಂಬೋದಿಲ್ಲ, ಯಾವುದು ಮೂಢನಂಬಿಕೆ ಹೇಳ್ರಿ ನೋಡೋಣ. ನೀವೇನಂತೀರಿ? ಬುದ್ಧಿ ಕೊಳ್ಳಾಗ ಲಿಂಗಪ್ಪ ಕೊಳ್ಳೋದು ಮೂಢನಂಬಿಕೆ, ಹಣೆ ಮ್ಯಾಗ ವಿಭೂತಿ, ಈಗ ಭಾಳ ಜನ ತೆಗೆದ್ರಿ, ಹಣೆ ಮ್ಯಾಗ ವಿಭೂತಿ ಹಚ್ಕೊಳ್ಳೋದು ಮೂಢನಂಬಿಕೆ, ಮಠ ಇರೋದು ಇವೆಲ್ಲ ಮೂಢನಂಬಿಕೆ ಅಂತ. ಮತ್ತು ಚಲೋ ನಂಬಿಕೆ ಯಾವಂದ್ರೆ ಹಲ್ ತಿಕ್ಕಲಾರ್ದಂಗೆ ಚಾವ್ ಕುಡಿಯೋದು, ಅದು ಭಾಳ ಒಳ್ಳೆ ನಂಬಿಕೆ. ಆಕಳ ಸಾಕೋದು ಮೂಢನಂಬಿಕೆ, ನಾಯಿ ಸಾಕೋದು ಭಾಳ ದೊಡ್ಡವ್ರ ಲಕ್ಷಣ. ಏನವ ಚಂದ ಸೀರೆ ಉಟ್ಕೊಂಡು ಅಣಿಮ್ಯಾಗ ವಿಭೂತಿ ಹಚ್ಚಿಕೊಳ್ಳಿ, ಇವೆಲ್ಲ ಮೂಢನಂಬಿಕೆ. ಅವ ಸ್ವಾಮಿಗಳು ಹಾಕೊಂಡೋಗಿ ಹಿಂಗೆ ಕಂಪ್ನಿ ಹಾಕೋಂತಾರಲ್ಲ, ಅವೆಲ್ಲ ಅವು ಭಾಳ ಚಲೋ ನಂಬಿಕೆಗಳು. ಅವೆಲ್ಲ ಮೂಢನಂಬಿಕೆ. ಮೂಢ ಮೊದಲು ನೀ ಮೂಢ, ಆಮ್ಯಾಗ ನೀ ಮೂಢನಾದ ಮೇಲೆ ನಂಬೋದೇ ನಂಬಿಕೆನೇ ಮೂಢನಂಬಿಕೆ. ನೀ ಮೂಢ ಆಗಿದ್ದಿ ಅಂದ್ರೆ ಜಗತ್ತಿನ ಎಲ್ಲ ನಂಬಿಕೆಗಳು ನಿನಗೆ ಮೂಢ ನಂಬಿಕೆಗಳಾಗಿಯೇ ತೋರ್ಪಡ್ತವೆ. ದೈವ ದರ್ಶನವೂ ಆಗೋದಿಲ್ಲ, ನಿನಗೆ ದೇವದ ದರ್ಶನವೂ ಆಗೋದಿಲ್ಲ. ಹಾಗಾದ್ರೆ ಇಲ್ಲಿ ನಂಬಿಕೆಯಿಂದ ಯಾರದಾರ ಯಾರದಾರ್ರಿ? ಮೂಢ ಅಂತಂದ್ರೆ ನಾವುಗಳು ಮೂಢರಾಗಬಾರದು, ಅರ್ಥ ಮಾಡಿಕೊಳ್ಳ್ರಿ. ನಿಮ್ಮ ತಲೆಯಾಗ ಭಾಳ ಜನರಿಗೆ ಒಂದು, ನಾನು ಅದನ್ನೇ ಹೇಳ್ತಿರ್ತೀನಿ ಯಾವಾಗಲೂ ಕೂಡ ಹೇಳ್ತಿರ್ತೀನಿ, ಒಂದು ನೆನಪಿಟ್ಟುಕೊಳ್ಳ್ರಿ. ನಿನ್ನೆ ನಾನು ದೇವರ ಬಗ್ಗೆ ಮಾತಾಡಿದೆ. ಯಾರ ಬಗ್ಗೆ ಮಾತಾಡಿದೆ? ದೇವರ ಬಗ್ಗೆ ಮಾತಾಡಿದೆ. ದೇವರು ಅಂತಂದ್ರೆ ಏನು ತಿಳಿತು? ಇವತ್ತು ಮೂಢ ಅಂತಂದ್ರೆ, ಮೂಢ ನಂಬಿಕೆ ಅಂತಂದ್ರೆ ಒಂದಿಷ್ಟು ಅಲ್ಪ ಯೋಚನೆಗಳು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವುದು ಈಗ ಭಾಳ ಜನರ ತಲೆಗದ, ನಾನು ನಿನ್ನೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿಬಿಟ್ಟಿದ್ದೇನೆ. ನೀವು ಯಾವುದಕ್ಕೆ ಭಯ ಬೀಳ್ತೀರಿ ಜಗತ್ತು ನೋಡ್ತೀನಿ ನೋಡ್ರಿ ಶರಣ್ರಿ, ನಿಮಗೊಂದು ಮಾತು ಹೇಳ್ತೀನಿ. ನಾನು ಚಪ್ಪಲ್ಲೇನು ಹಾಕೊ, ಇವ್ರು ಅಜ್ಜವ್ರು ಚಲೋ ಮಾಡ್ಯಾರ ಪ ಹಾವಿಗೆ ಮಾಡ್ಕೊಂಡ್ರೆ, ಅದಕ್ಕೆ ಅವರು ಕಿರಿಕಿರಿಲಿ ಎದಕ್ಕೆ ಮಾಡ್ಕೊಂಡ್ರೆ ಅಂದ್ರೆ ಜಾತ್ರೆಗೆ ಹೋದಂಗೆಲ್ಲ ಕಳಿತೇವ ಚಲೋ ಚಪ್ಪಲಿ ಹಂಗಲ್ಲ, ಅದಕ್ಕೊಂದು ತತ್ವ ಅದು ಆಮ್ಯಾಗೆ ಹೇಳ್ತೀನಿ. ಶರಣ್ರೆ ನಿಮಗೆ ಹೇಳ್ತೀನಿ ಕೇಳ್ರಿ. ನಾನು ಅವಾಗೆಲ್ಲ ಒಂದು ಸ್ವಲ್ಪ ಇದು ಇತ್ತಲ್ಲ, 1,000 2,000 ಕೊಟ್ಟು ಚಪ್ಪಲಿ ತೊಗೊತಿದ್ದೆ. ಇಂಥಲ್ಲೆಲ್ಲ ಬರಬೇಕು, ಅವು ಕಳಿಬೇಕು, ಮತ್ತು ಚಪ್ಪಲಿ ನನಗೆ ಸಾಕಾಗಿಬಿಡ್ತು ಚಪ್ಪಲಿ ತೊಗೊಂಡು.
ಇಂಥವ ನಮಗೊಬ್ಬ ಸ್ನೇಹಿತ ಅದ ನಮ್ಮೂರಾಗ, ಅವ್ ಭಾರಿ ಬ್ರಿಲಿಯಂಟ್ರಿ. ಯಾಕಂದ್ರೆ ಎಲ್ಲರೂ ದೊಡ್ಡ ಶಾಣ್ಯಾರಾಗಬೇಕಂತೇನಿಲ್ಲ, ದಡ್ರಕ್ಕೆ ಭಾರಿ ಮಜಾ ಇರ್ತಾರ, ಸ್ಥಳಗೇನು ಕುಂತಿರ್ತಾರಲ್ಲ ಒಬ್ಬೊಬ್ಬರ ತಲೆ ಹೆಂಗಿರ್ತಾವ ಅಂತ ಮಾಡಿದ್ರೇನು. ಅವಾಗ ಕರ್ಕೊಂಡು ಹೋದ, ಜಾತ್ರೆಗೆ ಹೋಗಿದ್ದ ರೀ ಶರಣ್ರ, ಅವತ್ತು 3,500 ಕೊಟ್ಟು ಚಪ್ಪಲ್ ತೊಗೊಂಡಿ ಮಂತವ್ ಏನು ಚೆನ್ನಾಗಿರ್ತಾವ ಅಂತ ತೊಗೊಂಡಿದ್ದೆ. ನನಗೆ ಚಪ್ಪಲಿನ ಚಿಂತೆ ನನಗಲ್ಲ, ಎಲ್ಲರಿಗೂ ಅದೇ ಇರ್ತದೆ. ನಾ ಏನು ಮಾಡಿದೆ, ಹಿಂಗೆ ನಿಂತವ ಅಂದ ಬಾ ಗುಡಿಯಾಗ ಹೋಗಿ, ನಾವು ಅಲ್ಲೆಪ್ಪ ಮರ ಚಪ್ಪಲಿ ದೊಡ್ಡ ಒಂದು 50-60,000 ಜನ ರೀ, ದೊಡ್ಡ ದೇವಸ್ಥಾನ ಜಾತ್ರೆ ನಡೆದ್ ನಾವು ಅಲ್ಲೇ ನಾ ಅಲ್ಲ ನೀ ಬಂದ್ರೆ ನನ್ನ ಬಿಡ್ತಾರ ನೀ ಸ್ವಾಮಿಗಳು ಅದೇ ಸ್ವಲ್ಪ ನೋಡ್ಯಾರ ನಿನ್ನ ಬಿಡ್ತಾರ ನೀ ಬಾ, ನಾ ಚಪ್ಪಲಿ ಬಿಟ್ಟು ಬರಂಗಿಲ್ಲ. ಅವ ಅಂದ ನಿನ್ನ ಚಪ್ಪಲಿ ಯಾರು ಮುಟ್ಲಾರ್ದಂಗೆ ಮಾಡ್ತೀನಿ ನಾನು. ಏಹ್, 50,000 ಜನ ಅದಾರ, ನನ್ನ ಚಪ್ಪಲಿ ನೀ ಹೆಂಗೆ ಮುಟ್ಲಾರ್ದಂಗೆ ಮಾಡ್ತಿ? ಎಷ್ಟು ರೀ? 50-60,000 ಜನ ಅದಾರ, ಎಲ್ಲವೂ ಚಪ್ಪಲಿ ಕಳಿತಾವಿಲ್ಲ ಜಾತ್ರೆ ನಂದೆ. ನಾವು ಅಂದ ಅಜ್ಜ ನೀ ಚಿಂತೆ ಮಾಡ, ನಿನ್ನ ಚಪ್ಪಲಿ ತಂಡಕ್ಕೆ ಯಾವನು ಬಂದಿರಬಾರ್ದು, ನಾ ಹಂಗೆ ಮಾಡತ್ತೇನೆ. ಹೆಂಗೆ ಮಾಡತ್ತೆ? ಏನೂ ಮಾಡಲಿಲ್ಲವ, ನೀನು ಚಪ್ಪಲಿ ಬಿಡು ಅಂದ, ಬಿಡಿಸಿದ, ಒಂದೀಟು ಹೋಗಿ 2 ನಿಂಬೆಣ್ಣು ತಂದು ಚಪ್ಪಲಿ ಮ್ಯಾಗಿಟ್ಟ ಅಷ್ಟೇ. 2 ನಿಂಬೆಣ್ಣು ರೀ ಶರಣ್ರ, 2 ನಿಂಬೆಣ್ಣು ತಂದ ಚಪ್ಪಲಿ ಮ್ಯಾಗಿಟ್ಟ, ಒಂದು ಅರಿಶಿನ ಕಲರ್ ಬಣ್ಣ ಬಿದ್ದಿತ್ತಲ್ಲಿ ಸುಣ್ಣ, ಅದನ್ನು ಸುಣ್ಣ ತೊಗೊಂಡು ಅದ್ರ ಮ್ಯಾಗ ಉದುರಿಸಿದ, ಮತ್ತು ಅರಿಶಿನ ಎಲ್ಲ ಸುಮ್ಮನೆ ಕೆಂಪುದ ಹೋಗಿ ಉದುರಿಸ್ಬಿಟ್ಟು ಏನೋ ಉದುರಿಸಿದ, ಒಂದೆರಡು ಹೂವು ಇಟ್ಟ ಹೋದ ಬಾ ಅಂದ. ನಿಮಗೆ ಹೇಳ್ತೀನಿ, ದೇವಿ ದರ್ಶನ ಆಗಕ್ಕೆ 3-3.5 ತಾಸು ಆತು, ಹಿಂದಿನ ಭಾಗನೇ ಹೋಗಿ ತೇರ ದರ್ಶನ ಆಗಕ್ಕೆ 2 ತಾಸು ಆತು, ಜಾತ್ರೆ ಮುಗೀತು. ನಾನು ಕೊಂಡೆ 3,500 ಚಪ್ಪಲಿ ಹೋಗಿರ್ತ, ಹೋಗಿರೋಟ್ರ ಬಗ್ಗೆ ಯಾಕೆ ತಿಳ್ಕೊಬೇಕಂದೆ, ರಾತ್ರಿ ಸಾಯಂಕಾಲ 6 ಗಂಟೆಗೆ ಬಂದು ನೋಡ್ತೀನಿ, ಜಗತ್ತಿನಾಗಿರೋ ಚಪ್ಪಲಿ ಎಲ್ಲ ಅಳ್ಳಾಡ್ಯಾವ, ನಾ ಹೆಂಗೆ ಬಿಟ್ಟಿನಿ, ಯಾ ದಿಕ್ಕಿಗೆ ಬಿಟ್ಟಿನಿ, ಹಂಗೆ ಇದೆ, ಒಬ್ಬನೂ ಮುಟ್ಟಿಲ್ಲ ಅದನ್ನು. ನಿಮಗೆ ಹೇಳ್ತೀನಿ ರೀ, ನನ್ನ ಚಪ್ಪಲಿ ಸುತ್ತ ಒಂದು 2-3 ಫೂಟು ಯಾರೂ ಚಪ್ಪಲಿನ ಬಿಟ್ಟಿಲ್ಲ, ಯಾರೂ ಮುಟ್ಟಿಲ್ಲ. ಅವು ಹೆಂಗೆ ಬಿಟ್ಟು ಹೆಂಗೆ ಅವ ಅಂದ, ಹೆಂಗೆ ನನ್ನ ಮಂತ್ರ ಅಂದ, ನೀ ಏಸು ಮಂತ್ರ ಕಲ್ತಿ, ಎದಕ್ಕೂ ಬರಲಿಲ್ಲ ನಂದು ಹೆಂಗೆ ಮಂತ್ರ ಅಂದ, ಯಾಕಲಿ ಅವ ಅಂದ, ನಿನಗೆ ಯಾರಾದ್ರೂ ಇರ್ತಾರ ಜಗತ್ತಿನಾಗ, ಮೊದಲಿಗೆ ಪ್ರವಚನ ಹೇಳೋದು ಬಿಡು ಅಂದವ. ಯಾಕೆ ಪ್ರವಚನ ಹೇಳಿದ್ರೆ ನೀ ಊರೂರಿಗೂ ಹೋಗ್ಬೇಕಾಗ್ತದ, ಸುಮ್ಮನೆ 5 ರೂಪಾಯಿದಾಗ ನಿಂಬೆಣ್ಣಾಗ ನಿನಗೆ 5 ಅಂತಸ್ತಿನ ಮನೆ ಕಟ್ಟಿಸ್ಕೊಡ್ತೀನಿ ನಾನು. ಅಲ್ಲಲ್ಲಿ ಹೆಂಗೆ ನಾನು ಕೆಲಸ ಆಗ್ಬೇಕಲ್ಲ ಅಂದ, ನಿನ್ನ ಅದೃಷ್ಟ ಚಲೋ ಇರೋಂಗಿಲ್ಲ, ಬರೋವನ ಅದೃಷ್ಟ ಚಲೋ ಇರಬೇಕು. ಅವ ನೋಡ್ರಿ ಅಂತ ಚಲೋ, ನಿಂದು ಹೆಂಗೆ ಮಜೆ ಅಂದ್ರೆ, ದೇವರಂದ ಮ್ಯಾಗ 100 ಜನ ಕಾಯಿ ಬಿಡಿತಾರ, ಯಾವನ ಕೆಲಸ ಆಗ್ತೈತೆ ಅವನು ಗುಡಿ ಕಟ್ಟಿಸ್ತಾನ. ಹೌದಾ? ಹಂಗೆ ನಿಂದು ಕೆಲಸ ಅಲ್ಲಲ್ಲಿ ಅವನು ಬರೋಂದು ಚಲೋ ಇತ್ತು ಅಂದ್ರೆ, ನೀ ನಿಂಬೆಣ್ಣು ಕೊಟ್ಟೆ ಅಂದ್ರೆ ನಿನ್ನ ಸ್ಟಾರ್ ತಿರುಗುತ್ತದೆ, ಅವನ ತಲೆಯಾಗ ನಿನ್ನ ಅವನ ಹಣೆಯಾಗ ನಿನ್ನ. ಒಂದು ಮಾತು ಹೇಳ್ತೀನಿ ರೀ ಶರಣ್ರೇ, ಒಬ್ಬ ಗುರು ಮಾತ್ರ ಜಗತ್ತಿನೊಳಗೆ ಒಬ್ಬ ಶಿಷ್ಯನ ಬದುಕನ್ನು ಉದ್ಧಾರ ಮಾಡಬಲ್ಲ. ಅರ್ಥ ಮಾಡಿಕೊಳ್ಳ್ರಿ, ಯಾರು ಜಗತ್ತಿನೊಳಗಿರೋದು ಯಾವ ಶಕ್ತಿಗಳು ಅಲ್ಲ, ಒಂದೇ ಒಂದು ಅದ್ಭುತವಾದ ಶಕ್ತಿ ಅಂತಂದ್ರೆ ಅದು ಗುರು ಅನ್ನುವ 2 ಅಕ್ಷರದ ಶಕ್ತಿ ಮಾತ್ರ. ಇನ್ನೂ ಒಂದು ನೆನಪಿಟ್ಟುಕೊಳ್ಳ್ರಿ, ಭಗವಂತ ಬಿಟ್ಟು ನಿಮ್ಮ ಬದುಕನ್ನು ಯಾರೂ ಕೆಡಿಸಲಾಗದು, ಯಾರೂ ತುಳಿಯಲಾಗದು. ಎಷ್ಟು ತಾಕತ್ತದ, ಬಸವ ಶಿವಯೋಗಿಗಳು ಬರೀತಾರೆ ವಚನ, ಇದೊಳಗೆ ಹೇಳ್ತಾರೆ, ಕೊಲುವೆ ನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ಹೌದಲ್ಲ, ನನಗೆ ಅದನ್ನೇ ಮಾತಾಡಿದೆ. ಬಹಳ ಜನರ ತಲೆಯಾಗ ಒಂದದ, ಯಾರೋ ನನಗೇನೋ ಮಾಡಿಸ್ಯಾರ, ಏನೋ ಮಾಡಿಸ್ತಾರ, ಯಾಕೆ ಈ ಮೌಢ್ಯತೆಗೆ, ಇದು ಮೂಢನಂಬಿಕೆಗೆ ನೀವು ಒಳಗಾಗ್ತೀರಿ? ಯವಾ ದೇವರಿಗಾಗಿ ತುಪ್ಪ ಬಿಡ್ತೀರಿ, ದೇವರಿಗಾಗಿ ಸೊಪ್ಪು ಬಿಡ್ತೀರಿ, ದೇವರಿಗಾಗಿ ಒಪ್ಪತ್ತು ಮಾಡ್ತೀರಿ, ದೇವರಿಗಾಗಿ ಕರ್ಪೂರ ಹಸ್ತೀರಿ, ನೀವು ತುಪ್ಪ ಬಿಡ್ತೀರೋ ಉಪ್ಪು ಬಿಡ್ತೀರೋ ಗೊತ್ತಿಲ್ಲ, ಮೊದಲು ತಪ್ಪು ಮಾಡೋದು ಬಿಡ್ರಿ, ಅವಾಗ ಅವೆನ್ನೆಲ್ಲ ಬಿಟ್ಟರು ನಡೀತದೆ, ಬಿಡಲಿಲ್ಲ ಅಂದ್ರೆ ನಡೀತದೆ. ಏನು ಬಿಡ್ಬೇಕು ನಾವು? ದೇವರು ಅವ ಮೂಲ ಚೈತನ್ಯ ಸ್ವರೂಪವ ಹೇಳೇಬಿಟ್ಟಿ, ನಾ ನಿನ್ನೆ ಬ್ರಹ್ಮಾಂಡದಿಂದ ತತ್ತ ಪಾತಾಳದಿಂದ ತತ್ತ ಅಗಮ್ಯ ಅಗೋಚ ಅವ ಅಪ್ರತಿಮವಾದನ, ಅವನನ್ನು ಒಂದು ಬಿಂದುವಿನೊಳಗೆ ನಾವು ಸಂಧಿಸೋದಕ್ಕಾಗೋದಿಲ್ಲ. ಆ ಬಿಂದುವನ್ನೇ ನಾವು ದರ್ಶನ ಮಾಡಬೇಕಾಗಿತ್ತು ಅಂದರೆ ಆ ಬಿಂದುವೇ ಬ್ರಹ್ಮವಾದಾಗ, ಆ ಬ್ರಹ್ಮವನ್ನು ದರ್ಶನ ಮಾಡುವ ಭಾವವೂ ಬ್ರಹ್ಮವಾದಾಗ ಅವೆರಡು ಸಂಯೋಗವಾಗ್ತವೆ. ಆ ಸಂಯೋಗದಿಂದನೇ ಒಬ್ಬ ವ್ಯಕ್ತಿ ಯೋಗಿಯಾಗಿ ಜಗತ್ತಿನೊಳಗೆ ಪರಿವರ್ತನೆ ಆಗ್ತಾನೆ. ಹಾಗಾದರೆ ಚಿದಾನಂದ ಉದ್ಭೂತರಾಗಬೇಕು ಜಗತ್ತಿಗೆ, ಯಾಕೆ ಬೇಕವ?
ಅವರೆಷ್ಟು ಚಂದ ಎಷ್ಟು ಚಂದ ಬರೀತಾರ, ಬಹಳ ಅದ್ಭುತವಾಗಿ ಕೊಟ್ಟರು ಈ ಜಗತ್ತಿನೊಳಗೆ ದೇವಿ ಪುರಾಣ. ಇವತ್ತು ಸ್ವಲ್ಪ ಅದ್ರ ಬಗ್ಗೆ ತಗೊಳ್ಳೋಣ, ನವಮಿ ಇತ್ತಲ್ಲ ಅದ್ರ ಬಗ್ಗೆ. ಚಿದಾನಂದ ವಧೂತರ ಪುರಾಣದೊಳಗೆ ಒಂದು ಮಾತು ಬರೆದ್ರು, ಎಂಥ ಮಾತು ಬರೀತಾರ, ವಿರಾಗಿಗಳಿಗೆ ಬರೀತಾರ, ವಿರತಿ ಬಲಿಯಲ್ಲೇ ಬೇಕು ಜನಗಳ ಪರಿಚಾರವಾದಿಲ್ಲದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು. ಇದಾಗುತ್ತೇನ್ರಿ ಶರಣರ ನಮ್ಮಿಂದ, ವಿರತಿ ಬಲಿ ಬೇಕು. ಯಾವತ್ತಾಯಿ ಭಾವ, ನಾನು ನಿನ್ನೆ ಹೇಳಿದೆ, ನಿಜಗುಣರು ಬರೀತಾರೆ, ಯಾವ ಮನುಷ್ಯನಿಗೆ ಯಾವ ಭಾವದೊಳಗೆ ಬಲಿತದ ಆ ಬಲಿತ ಭಾವವೇ ಅವನಿಗೆ ಬ್ರಹ್ಮವಾಗಿ ದರ್ಶನವಾಗ್ತದೆ. ಅವರವರಿಗೆ ಒಲಿದಿದೆ ಬ್ರಹ್ಮ. ಯಾವುದು ನೀ ಜಗತ್ತಿನೊಳಗೆ ದೊಡ್ಡದ ಅನ್ಕೊಂತೀಯೋ ಅದು ನಿನಗೆ ಬ್ರಹ್ಮ. ಅಡದ ತಾಯಿಗೆ ಮಗ ಬ್ರಹ್ಮ, ಮಗನಿಗೆ ತಾಯಿ ಬ್ರಹ್ಮೆ ಆಗ್ತಾಳೆ. ನಮಗ ನಮ್ಮ ಕುಟುಂಬ ಬ್ರಹ್ಮವಾದರೆ ಒಬ್ಬ ಯೋಗಿಗೆ ಇಡೀ ಜಗತ್ತೇ ಬ್ರಹ್ಮವಾಗ್ತದ. ಅವ ಜಗತ್ತಿಗಾಗಿ ದುಡಿತಾನ. ಯಾರಿಗಾಗಿ ದುಡಿತಾನ? ಅಲ್ರಿ, ಸುಂದರವಾದ ಹೆಂಡತಿ ಸರಸಾಂಬಿ, ಎಂಥ ಜಗತ್ತು ಬೆಳಗಿದ ಸುಂದರವಾದ ಹೆಂಡತಿ, ಆಗತಾನೇ ಬೆಳಗಿ ಚಂದ್ರಮನಂತೆ ಬೆಳೆಯುವ ಮಗ, ಇಬ್ಬರನ್ನೂ ತ್ಯಾಗ ಮಾಡಿ ಈ ಜಗತ್ತಿನೊಳಗೆ ಒಂದು ಶಿವಯೋಗದ ಸಾನ್ನಿಧ್ಯದ ಪೀಠಕ್ಕಾದರಲ್ಲ. ಮಂತ್ರಾಲಯದ ರಾಘವೇಂದ್ರ ಮಹಾಸ್ವಾಮಿಗಳು ಜಗತ್ತನ್ನೇ ಬೆಳಗಿದ ಮಹಾತ್ಮ. ಆದರೆ ನಿಮಗೆ ಗೊತ್ತಿರಲಿ, ತನ್ನ ಬದುಕಿನೊಳಗೆ ಒಂದು ತುತ್ತು ಅನ್ನಕ್ಕೂ ಕೂಡ ಪರದಾಡಿದ ಜೀವ ಅಂದರೆ ಅದು ಮಂತ್ರಾಲಯದ ರಾಘವೇಂದ್ರ ಯತೀಂದ್ರರು. ಯಾವುದ್ರೊಳಗೆ? ಸಂಸಾರದ ಗೃಹಸ್ಥಾಶ್ರಮದ ಕೆಲವೊಂದಿಷ್ಟು ದಿನಗಳಲ್ಲಿ ಒಂದು ತುತ್ತು ಅನ್ನಕ್ಕೂ ಕೂಡ ಬಡದಾಡ್ತಾರೆ. ಯವ ಮಂತ್ರ ಅಲ್ಲ, ಸಾಕ್ಷಾತ್ ಮಂತ್ರವೇ ತಾಯಿಯ ಗರ್ಭದಿಂದ ಬಂದ ಮಹಾಯೋಗಿ, ಮಂತ್ರಾಲಯದ ಮಹಾಧೀರ, ಮತ್ತು ಏನಾದರೂ ಮಂತ್ರ ಮಾಡಿ ಅವ ಶ್ರೀಮಂತಿಕೆಯನ್ನು ಪಡಿಬೋದಾಗಿತ್ತಲ್ಲ, ಆಗಿತ್ತಲ್ಲವ. ಅವ ನಮಗೆ ಒಂದಿಷ್ಟು ಅಂತ ಭಗವಂತ ಕೊಟ್ಟು ಕಳಿಸ್ಯಾನ. ಏನಂತ ಕೊಟ್ಟು ಕಳಿಸ್ಯಾನ? ಯಾವುದೇ ಯಾವುದರಿಂದನೂ ಏನೂ ಬರೋದಿಲ್ಲ. ಏನೇನು ಕೊಡಬೇಕು? ಹಣ, ವಿದ್ಯೆ, ಆಯಸ್ಸು, ವಯಸ್ಸು, ಏನೇನು ನಿನಗೆ ಬರಬೇಕು ಅದಕ್ಕೆ ಬರೆದ್ರು. ಬಾರದು, ಬಪ್ಪದು, ಬಪ್ಪದು, ತಪ್ಪದು. ಅವ ನನಗೆ ಮಂತ್ರ ಬರ್ತಾವು, ನಾ ಬೆಳೆದನ ಕುಂತ ನಾ ಹೆಂಗಾರ ಮಾಡಿ ರೊಕ್ಕ ಮಾಡ್ಬೋದಲ್ಲ, ಮಾಡ್ಬೋದಲ್ರಿ ಶರಣ್ರಿ, ಮಾಡ್ಬೋದಿಲ್ಲ. ಈಗ ಹೆಂಗಾರ ಮಾಡಿ ಬೆಳ್ಳತನ ಕುಂದಿರ್ಬೋದು, ನಾ ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ದೊಡ್ಡ ದೊಡ್ಡವ್ರನ್ನ ಹೊಲ ಸಾಧ್ಯ. ಒಂದು ನೆನಪಿಟ್ಟುಕೊಳ್ಳ್ರಿ, ಒಂದು 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 ಭಾಳ ಚಂದ ಕೇಳ್ರಿ. ಈ ನಾನು ಒಂದು ಮಾತು ಹೇಳಿದೆ, ಈ ವಸ್ತು ಈ ಶರೀರದ ಮ್ಯಾಗ ಪರಿಣಾಮ ಬೀರಬಾರ್ದು, ಈ ಶರೀರ ಈ ವಸ್ತುವಿನ ಮೇಲೆ ಪರಿಣಾಮ ಬೀರಬೇಕು. ಯಾವಾಗ ನಿನಗಿಂತ ಸಣ್ಣವಾದ ವಸ್ತುಗಳು, ಒಂದು ಶಬ್ದಗಳು ನಿನ್ನ ಮೇಲೆ ಪರಿಣಾಮ ಬೀರ್ತವ, ನಿನ್ನೊಳಗೆ ಏನು ಚಾಲೋ ಆಗ್ತದ ಅಂದ್ರೆ ಕುಗ್ಗುವಿಕೆ ಚಾಲೋ ಆಗ್ತದ. ಆವಾಗ ಒಂದು ಮಾತು ಹೇಳ್ತೀನಿ, ಮಣ್ಣಾದವನು ಬೇಕಾದರೂ ಸಾಧನೆ ಮಾಡಬಹುದು, ಆದರೆ ಮನಸ್ಸಿನಿಂದ ಸೋತವನು ಯಾವತ್ತೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಮನಸ್ಸು ಭಾಳ ದೊಡ್ಡದು. ಇವತ್ತಾಯಿ ಮನಸ್ಸು ಭಾಳ ದೊಡ್ಡದು, ಅದು ಬ್ರಹ್ಮ. ಅದೇನದು? ಬ್ರಹ್ಮ. ನೀನು ದೇವರು, ಒಂದು ಮಾತನ್ನು ಬಿಟ್ಟುಕೋ, ನೀವು ಪ್ರತಿಯೊಬ್ಬರು ದೇವರು. ನಿಮಗೆ ಯಾರೂ ಏನನ್ನೂ ಮಾಡಿಸಲಾಗುವುದಿಲ್ಲ, ನಿಮ್ಮ ಬದುಕನ್ನು ಕೆಡಿಸಲಾಗುವುದಿಲ್ಲ, ನಿಮ್ಮನ್ನು ತುಳಿಯಲಾಗುವುದಿಲ್ಲ, ನಿಮ್ಮನ್ನು ಕಷ್ಟ ಕೂಟಲೆಗಳಿಗೆ ದೂಡಲಾಗುವುದಿಲ್ಲ, ಯಾರಿಂದಲೂ ನಿಮ್ಮನ್ನು ಏನೂ ಮಾಡಲಾಗುವುದಿಲ್ಲ. ಏನಾದರೂ ಮಾಡೋದಾಗಿತ್ತು ಅಂದರೆ ನಿಮ್ಮಿಂದ ನೀವ ಕೆಡಬೇಕು. ಅದಕ್ಕೆ ಹೇಳಿದ್ನಲ್ಲ, ಕಣ್ಣು ನಾಲಿಗೆ ಮನವು ತನ್ನದೆಂದೆನಬೇಡ, ಅನ್ಯರೂ ಕೊಂದರೆಂದೆನಬೇಡ, ತನ್ನ ತಾ ಕೆಡಿಸುವುದು ಸರ್ವಜ್ಞ.